हाय फ्रेंड्स एल्लरिगू नमस्कार इवत्तु नावु माइक्रोसॉफ्ट वर्ड नल्ली मेन हेडिंग मत्तु हेड सब हेडिंग मत्तु मेन हेडिंग ना याव रीति सेट माड्कोबेकु अंत तिळ्कोळ्ळोण आस् पर् द रिपोर्ट प्रकार इवाग ई होम टैब गे होगी ई स्टाइल अन्नु टूल्स इदे अल्ल सो इदन्न ई अल्ल ई स्टाइल नल्ली ई टूल्स ने यूज माड्कोंडु नावु हेडिंग मत्तु सब हेडिंग मेन हेडिंग ना नावु सेट माड्कोतीवि इवाग ई चाप्टर अंत इदे अल्ल सो ई चाप्टर ना नावु नोट स्पेसिंग नल्ली इट्कोबेकु सो नोट स्पेसिंग नल्ली इदु इल्लिदिल्ल नोट स्पेसिंग अंत अंद सो इदक्के राइट क्लिक माडि मॉडिफाई अंत इदल्ल सो मॉडिफाई गे क्लिक माडि मॉडिफाई क्लिक ना फॉर्मेटिंग अंत कैलिब्री अंत स्टाइल अदान ना टाइम्स न्यू रोमन इटको फॉन्ट साइज एस्टिरबेकु सो 12 mm इत नमेंगे राइट साइड आमेल तो गोल्ड नल्लिरबेकु ऑटोमेटिक तो ब्लैक कलर नल्लिरबेकु आमेल फॉर्मेट ऑप्शन फॉर्मेट होगी फॉन्ट अन्नो ऑप्शन होगी सो ऑल कैप्स अंत ऑल कैप्स अंत क्लिक ओके अंत को नंतर फॉर्मेट होगी पैराग्राफ्स अंत ऑप्शन क्लिक सो इंडेंटेशन सो ना 0-0 अदे रीति स्पेसिंग बिफोर स्पेसिंग 6 आफ्टर स्पेसिंग 6 सो इले लाइन स्पेसिंग 1.5 लाइन आम क्लिक आमेल ओके सो ओके नर नो सो चाप्टर अंत वो बंद रीति ना हेडिंग 1 कूड़ा इवग सेम अदे रीति हेडिंग 1 स्टाइल हेडिंग 1 अंत सो राइट क्लिक मॉडिफाई अंत क्लिक सो इले कूड़ा सेम अदे रीति कैलिब्री टाइम्स न्यू रोमन सो फॉन्ट साइज एस्टिरबेकु मेन हेडिंग 16 ಮಿಡಲ್ನಲ್ಲಿರಬೇಕು ಸೊ ಬೋಲ್ಡ್ನಲ್ಲೇ ಇದೆ ಸೊ ಬೋಲ್ಡ್ನಲ್ಲೇ ಇರಬೇಕು ಬ್ಲ್ಯಾಕ್ ಕಲರ್ನಲ್ಲಿರಬೇಕು ಅದೇ ರೀತಿ ಫಾರ್ಮೆಟ್ಗೆ ಹೋಗಿ ಫಾಂಟ್ಗೆ ಹೋಗಿ ಆಲ್ ಕ್ಯಾಪ್ಸ್ನಲ್ಲಿ ಇರಬೇಕು ಓಕೆ ಕೊಡಿ ಅದೇ ರೀತಿ ಪ್ಯಾರಾಗ್ರಾಫ್ಸ್ನಲ್ಲಿ ಹೋಗಿದ್ರೆ ಹಾಂ ಸೇಮ್ 0-0 ಇರಬೇಕು ಆಮೇಲೆ ಆಫ್ಟರ್ ಬಿಫೋರ್ 6 ಇರಬೇಕು ಇಲ್ಲಿ ಲೈನ್ ಸ್ಪೇಸಿಂಗ್ 1.5 ಲೈನ್ಸ್ ಇರಬೇಕು ಆಮೇಲೆ ಓಕೆ ಕೊಟ್ಬಿಡಿ ಆಮೇಲೆ ನಂಬರ್ ಸೊ ಇದು ಫಸ್ಟ್ ಅಲ್ಲ ಸೊ ಇಲ್ಲಿ ನಂಬರಿಂಗ್ ಇದೆಯಲ್ಲ ಸೊ ನಂಬರಿಂಗ್ಗೆ ಹೋಗಿ ನಾವು ನಂಬರ್ನ ಚೂಸ್ ಮಾಡ್ಕೊಂಡು ಓಕೆ ಅಂತ ಕೊಟ್ಬಿಡೋದು ಆಮೇಲೆ ಓಕೆ ಅಂತ ಇಲ್ಲವಾದ್ರೆ ಮಿಡಲ್ ಬೇಡ ಆದರೆ ಇಲ್ಲಿ ಇಲ್ಲಿಗೆ ಹೋಗ್ಬಿಟ್ಟು ಈ ರೀತಿ ಅಂತ ಕೊಡ್ಬೋದು ಸೊ ಇದೇ ರೀತಿ ಇಂಟ್ರೊಡಕ್ಷನ್ ಇಲ್ಲ ಸೊ ಇದಕ್ಕೆ ಹೆಡ್ಡಿಂಗ್ 2 ಸೊ ಹೆಡ್ಡಿಂಗ್ 2 ಅಂತ ಇದೆ ಆಪ್ಷನ್ಗೆ ಇದಕ್ಕೆ ರೈಟ್ ಕ್ಲಿಕ್ ಮಾಡಿ ಸೇಮ್ ಇದೇ ಕೀ ಹೇಗೆ ಮಾಡಿದ್ರೆ ಸೊ ಸೇಮ್ ಇದರಲ್ಲೂ ಕೂಡ ಹಾಗೆ ಮಾಡಬೇಕು ಎಲ್ಪಿ ಟೈಮ್ಸ್ ನ್ಯೂ ರೋಮನ್ ಅಲ್ಲಿ ಇರಬೇಕು ಇದರದ್ದು ಫಾಂಟ್ ಎಲ್ಲಿ ಇರಬೇಕು ಅಂತಂದ್ರೆ 14 ಇರಬೇಕು ಸಬ್ ಹೆಡ್ಡಿಂಗ್ಗೆ ಸೊ ಇದು ರೈಟ್ ಲೆಫ್ಟ್ ಸೈಡ್ನಲ್ಲಿ ಇರಬೇಕು ಸೊ ಬ್ಲ್ಯಾಕ್ ಫಾರ್ಮ್ಯಾಟ್ಗೆ ಹೋಗಿ ಪ್ಯಾರಾಗ್ರಾಫ್ಸ್ಗೆ ಹೋಗ್ಬಿಟ್ಟು ಅದರಲ್ಲಿ ಲೆಫ್ಟು ರೈಟು 0 ಇರಬೇಕು ಅದೇ ರೀತಿ ಬಿಫೋರ್ ಆಫ್ಟರ್ 6.0 ಇರಬೇಕು ಲೈನ್ ಸ್ಪೇಸಿಂಗ್ 1.5 ಇರಬೇಕು ಓಕೆ ಕೊಡಿ ಆಮೇಲೆ ಓಕೆ ಕೊಡಿ ಇದೇ ರೀತಿ ಇದೆಲ್ಲ ಆಗಿದೆ ನೋಡಿ ಇವಾಗ ಅದೇ ರೀತಿ ಇವಾಗ ಹೆಡ್ಡಿಂಗ್ನಲ್ಲಿ ಹೆಡ್ಡಿಂಗ್ಗೆ ಹೋಗಿ ಅದರಲ್ಲೂ ಮಾಡಿಫೈ ಅಂತ ರೈಟ್ ಕ್ಲಿಕ್ ಮಾಡಿ ಮಾಡಿಫೈ ಅಂತ ನೋಡಿ ಇದರಲ್ಲೂ ಕೂಡ ಟೈಮ್ಸ್ ನೋವನ್ ಸೈಜ್ 12 ಇದೆ ಮಾಡಿಫೈ ಇದೆ ಆಮೇಲೆ ಅದೇ ರೀತಿ ಬ್ಲ್ಯಾಕ್ ಕಲರ್ನಲ್ಲಿ ಇದೆ ಬ್ಲ್ಯಾಕ್ ಕಲರ್ನಲ್ಲಿ ತೊಗೊಂಡ್ಬಿಟ್ಟು ಫಾರ್ಮೆಟ್ಗೆ ಹೋಗಿ ಪ್ಯಾರಾಗ್ರಾಫ್ಸ್ಗೆ ಹೋಗಿ ಸೇಮ್ 0 6.6.1.5 ಓಕೆ ಕೊಡಿ ಓಕೆ ಕೊಡಿ ಇವಾಗ ಇದು ಎಲ್ಲ ಕರೆಕ್ಟು ಮೇನ್ ಹೆಡ್ಡಿಂಗ್ ಮತ್ತು ಸಬ್ ಹೆಡ್ಡಿಂಗ್ ಕೂಡ ಎಲ್ಲ ಸೆಟ್ ಆಗಿದೆ ಇದೇ ರೀತಿ ನಾವು ರಿಪೋರ್ಟ್ ರೆಡಿ ಮಾಡಬೇಕಾದ್ರೆ ಇದೇ ರೀತಿ ಸೆಟ್ ಮಾಡ್ಕೊತೀವಿ ಇವಾಗ ನೋಡಿ ಜಸ್ಟಿಫೈ ಅಂತ ಅಂತಿದೆ ಎಲ್ಲಾನು ಹೇಗೆ ಒಂದೇ ಲೈನ್ನಲ್ಲಿ ಬಂದಿದೆ ಸೊ ಇವಾಗ ಇವೆಲ್ಲ ಹೆಡ್ಡಿಂಗ್ 2ನಲ್ಲಿ ಇದ್ದಾವೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು